ನಮ್ಮುಡುಗರು ಹೇಳ್ತಿದ್ರು, ಎಂಥ ಧೈರ್ಯವಂತ ಆದರೂ ಕೂಡ ರೋಸ್ ಇಟ್ಕೊಂಡು ಇಷ್ಟಪಡೋ ಹುಡುಗಿ ಮುಂದೆ ನಿಂತಾಗ ಹಾರ್ಟ್ ಡಬ ಡಬ ಶುರು ಆಗುತ್ತೆ ಅಂತ. ಆ ಅನುಭವ ನನಗೂ ಆಗ್ತಿದೆ ಈಗ. ಆಗಿದ್ದಾಗಲಿ ಪ್ರಪೋಸ್ ಮಾಡೇ ಬಿಡೋಣ. ಐ ಲವ್ ಯು. ಐ ಲವ್ ಯು ಟೂ. ಈ ರೀತಿ ನಮ್ಮಿಬ್ಬರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ 27 ವರ್ಷ ಆಯಿತು. ನಿಮ್ಗೆ ನನ್ನ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಕೇಳಿ ನೀವು ಕಾಮಿಡಿ ಅನ್ಕೋತಿರೋ ಇಲ್ಲ ಮೆಂಟು ಅನ್ಕೋತಿರೋ ನಂಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ನನ್ನ ಬೈಕ್ ಕೂಡ ಜೀವ ಇದೆ, ಅದು ಕೂಡ ನನ್ನ ಜೊತೆ ಮಾತಾಡುತ್ತೆ, ನಾನು ಕೂಡ ಅದ್ರ ಜೊತೆ ಮಾತಾಡ್ತೀನಿ, ಅದು ನನ್ನ ಭಾವನೆ. ಇವಾಗ ನಮ್ಮ ಲವ್ ಇಡೋ ಸ್ಟೋರಿನ ಸೈಡ್ ಇಟ್ಬಿಟ್ಟು ಪ್ರಾಕ್ಟಿಕಲ್ ವರ್ಲ್ಡ್ಗೆ ಕರೆಯಿಡೋಣ. ಸುಜುಕಿ ಹಯಾಬುಸ ನಮ್ಮ ಇಂಡ್ಯಾದಲ್ಲಿ ಧೂಮ್ ಬೈಕ್ ಅಂತಲೇ ಫೇಮಸ್ಸು. ಎಷ್ಟೋ ಜನಕ್ಕೆ ಅದು ಡ್ರೀಮ್ ಬೈಕ್ ಕೂಡ. ಬೇರೆ ಸೂಪರ್ ಬೈಕ್ ಬಗ್ಗೆ ಗೊತ್ತಿದೆ ಗೊತ್ತಿರೋ ಗೊತ್ತಿಲ್ಲ, ಆದರೆ ವಯಸ್ಸಾಗಿರೋ ತಾತಂದೆ ಹಿಡಿದು LKG ಓದೋ ಹುಡುಗನವರೆಗೂ ಗೊತ್ತು ಹಯಾಬುಸ ಅಂತ. ಅಂದರೆ ಇವು ಕೂಡ ಬೈಕ್ ಎತ್ತಿ ಒಂದು ರೌಂಡ್ ಹೋಯ್ತು ಅಂತಂದ್ರೆ ಒಬ್ರಲ್ಲ ಒಬ್ರು ಏಯ್ ಹಯಾಬುಸ ನೋಡು ಅಂತ ಅಂದೇ ಅಂತಾರೆ. ಹಿಂದಿನ ವೀಡಿಯೋಲಿ ಹೇಳಿದೆ ಈ 13ಕ್ಕೆ ನಾನು ಬೈಕ್ ತೊಗೊಂಡು 2 ವರ್ಷ ಆಗುತ್ತೆ, ಅದ್ರ ಬಗ್ಗೆ ಓನರ್ಶಿಪ್ ರಿವ್ಯೂ ಮಾಡ್ತೀನಿ ಅಂತ. ಇನ್ ಕೇಸ್ ಆ ವೀಡಿಯೋ ನೋಡಿಲ್ಲ ಅಂದ್ರೆ ಮೇಲೆ ಐಕಾಲಲ್ಲಿ ಹಾಕಿರ್ತೀನಿ ನೋಡಿ. ಈಗ ಬೈಕಿಂದು ಬೇಸಿಕ್ ಸ್ಪೆಕ್ಸ್ ಬಗ್ಗೆ ತಿಳ್ಕೋಣ. ಇಂಜಿನ್ ಬಂದು 1340 cc ಬೈಕು, ಒನ್ ಆಫ್ ದಿ ಸ್ಮೂತೆಸ್ಟ್ ಇಂಜಿನ್ ಬೈಕ್ ಅಂತಾನೆ ಹೇಳ್ತಾರೆ. ಮತ್ತೆ 197 BHP, ಮ್ಯಾಸಿವ್ 155 Nm ಟಾರ್ಕು. ಸೊ ನೀವು ಯಾವುದೇ ಗೇರಲ್ಲಿ ಇದ್ರೂ ಥ್ರೋಟಲ್ ಕೊಟ್ಟರೆ ಬೈಕ್ ಝೂಮ್ ಅಂತ ನುಗ್ಗುತ್ತೆ. ಈಗ ಹೆಡ್ಲೈಟ್ ಕಡೆ ಹೋಗೋಣ. ಹೆಡ್ಲೈಟ್ ನೀವು ನೋಡ್ಬೋದು, ಲೋ ಬೀಮ್ಗೆ ನಾರ್ಮಲ್ ರಿಫ್ಲೆಕ್ಟರ್ ಹೆಡ್ಲೈಟ್ ಬರುತ್ತೆ, ಹೈ ಬೀಮ್ಗೆ ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ. ಈಗ ಸಸ್ಪೆನ್ಷನ್ ಅಂತ ಬಂದಾಗ ಫ್ರಂಟು ಇನ್ವರ್ಟೆಡ್ ಟೆಲಿಸ್ಕೋಪಿಕ್ ಕಾಯಿಲ್ ಸ್ಪ್ರಿಂಗ್ ಬರುತ್ತೆ, ಬ್ಯಾಕ್ ಬಂದು ಲಿಮ್ ಟೈಪ್ ಕಾಯಿಲ್ ಸ್ಪ್ರಿಂಗ್ ಬರುತ್ತೆ. ಬ್ರೇಕ್ಸ್ ಅಂತ ಬಂದಾಗ ಫ್ರಂಟ್ ಡ್ಯುಯಲ್ ಡಿಸ್ಕ್ ವಿತ್ ABS ವಿತ್ ಬ್ರೆಂಬೋ ಕ್ಯಾಲಿಪರ್ಸ್ ಬರುತ್ತೆ. ಹಾಗೆ ಹಿಂದೆ ಬಂದಾಗ ಸಿಂಗಲ್ ಡಿಸ್ಕ್ ವಿತ್ ABS ಬಟ್ ಟೋಕಿಕೋ ಕ್ಯಾಲಿಪರ್ ಬರುತ್ತೆ. ಅದು ಯಾಕೆ ಬ್ರೆಂಬೋ ಕೊಡ್ಲಿಗೋ ನಂಗೆ ಗೊತ್ತಿಲ್ಲ. ಈಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಬರೋಣ ಅಂತ ಅಂದ್ರೆ ನೋಡ್ಬೋದು ಏರೋಪ್ಲೇನ್ ರೀತಿ ಕಾಕ್ಪಿಟ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಬರೀ ಸ್ಪೀಡೋಮೀಟರ್ ಮಾತ್ರ ಕಾಕ್ಪಿಟ್ ರೀತಿ ಮಾಡಿರಲ್ಲ, ಇಡೀ ಬಾಡಿ ಕೂಡ ಏರೋಪ್ಲೇನ್ ತರ ಏರೋಡೈನಾಮಿಕ್ ಆಗಿ ಮಾಡಿದ್ದಾರೆ. ನಮಗೆ ಸೆಂಟ್ರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, ಅದರಲ್ಲಿ ಕ್ಲಾಕು, ಗೇರ್ ಶಿಫ್ಟ್ ಇಂಡಿಕೇಟ್ರು, ಪವರ್ ಮೋಡು, ಓಡೋಮೀಟರು, ಟ್ರಿಪ್ 1, ಟ್ರಿಪ್ 2 ಮೀಟರು ಸಿಗುತ್ತೆ. ಈಗ ಓವರಾಲ್ ಕನ್ಸೋಲ್ ಅಂತ ಬಂದಾಗ ನಮಗೆ ಟೆಂಪ್ರೇಚರ್ ಮೀಟರ್ ಬರುತ್ತೆ, ಸ್ಪೀಡೋಮೀಟರ್ ಬರುತ್ತೆ, ಟ್ಯಾಕೋಮೀಟರ್ ಬರುತ್ತೆ, ಮತ್ತು ಫ್ಯೂಲ್ ಇಂಡಿಕೇಟರ್ ಬರುತ್ತೆ. ಖುಷಿ ವಿಷಯ ಏನಂದರೆ ನಮಗೆ ಭುಜದಲ್ಲಿ ಫ್ಯೂಲ್ ಇಂಡಿಕೇಟರ್ ಸಿಗುತ್ತೆ. ನಾರ್ಮಲ್ ಬೈಕಲ್ಲಿ ಫ್ಯೂಲ್ ಇಂಡಿಕೇಟರ್ ಕಾಮನ್, ಬಟ್ ಸೂಪರ್ ಸ್ಪೋರ್ಟ್ ಮಾಡಲು ಅಂತ ಬಂದಾಗ ಅದರಲ್ಲಿ ಅದು ಬರಲ್ಲ. ರಿಸರ್ವ್ ಬಂದಾಗ ಏನಾಗುತ್ತೆ ಅಂದರೆ ಲೈಟ್ ಟರ್ನ್ ಅಂತ ಆಗುತ್ತೆ. ಆ ಪೆಟ್ರೋಲ್ ಬಂಕ್ ಹತ್ತಿರ ಇದ್ರೆ ನಮ್ಮ ಪುಣ್ಯ. ಇದರಲ್ಲಿ ನಮಗೆ ಹೈಡ್ರಾಲಿಕ್ ಕ್ಲಚ್ ಸಿಗುತ್ತೆ. ಸೊ ನಾರ್ಮಲ್ ಕ್ಲಚ್ ಕಂಪೇರ್ ಮಾಡಿದ್ರೆ ತುಂಬ ಸಾಫ್ಟು ಮತ್ತು ಸ್ಮೂತಾಗಿ ಆಪ್ರೇಟ್ ಆಗುತ್ತೆ. ಇದರಲ್ಲಿ ನಮಗೆ 4 ಡ್ರೈವ್ ಮೋಡ್ ಬರುತ್ತೆ, A, E, and C. ಎ ಅಂದರೆ 100% ಪವರು, ಬಿ ಅಂದರೆ 75% ಪವರು, ಸಿ ಅಂದರೆ 50% ಪವರು. ನಮಗೆ ಇಲ್ಲಿ ಸಿ ಮೋಡು ಸಿಟಿಲಿ ತುಂಬ ಉಪಯೋಗ ಆಗುತ್ತೆ. ಯಾಕಂತ ಅಂದರೆ ರೇಡಿಯೇಟ್ರ್ ಫ್ರೀಕ್ವೆಂಟ್ ಆಗಿ ಆನ್ ಆಗೋದ್ರಿಂದ ಇಂಜಿನ್ ಜಾಸ್ತಿ ಹೀಟ್ ಆಗಲ್ಲ. ಫ್ಯೂಲ್ ಟ್ಯಾಂಕ್ ಬಂದು 21 ಲೀಟರ್ಸು. ಸೊ ನೀವು ಫುಲ್ ಟ್ಯಾಂಕ್ ಮಾಡಿಸೋ ಅಂತ ಅಂದರೆ 300-400 kilometers ಓಡಿಸ್ಬೋದು, ಆದರೆ ಸ್ಟಾಕ್ ಬೈಕಲ್ಲಿ ಮಾತ್ರ. ಮೈಲೇಜ್ ಬಂದು 15-20 ಕೊಡುತ್ತೆ. ಅಲ್ಲಿ ಕೌಲ್ಗೆ ಆಗಲಿ ಬ್ಯಾಕ್ ಸೀಟ್ಗೆ ಆಗಲಿ ಎಕ್ಸ್ಟ್ರಾ ಪೇ ಮಾಡೋಂಗಿಲ್ಲ. ಬೇರೆ ಸೂಪರ್ ಸ್ಪೋರ್ಟ್ ಮಾಡಲು ಅಂತ ಹೋದಾಗ ನೀವು ಬ್ಯಾಕ್ ಸೀಟ್ಗೆ 40,000 ಪೇ ಮಾಡಬೇಕಾಗುತ್ತೆ. ಮತ್ತು ಭುಜಾ ಕೌಲಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಗೋಲ್ಡ್ ಚೈನ್ ಬಂದು ಕಂಪ್ನಿಂದಲೇ ಬರುತ್ತೆ. ಆ ಗೋಲ್ಡ್ ಚೈನ್ ಅಂತ ಶಾಕ್ ತೊಗೋಬೇಡಿ, ಏನಾ ಗೋಲ್ಡ್ ಕಲರ್ ಬಂದು ಟೈಟಾನಿಯಂ ಕೋಟಿಂಗು. ಸೊ ಅದು ಉಪಯೋಗ ಏನು ಅಂತ ಅಂದರೆ ನಿಮಗೆ ಚೈನ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಅದು ಜಾಸ್ತಿ ಲೂಪ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಟ್ಯೂಬ್ದು ಡಬಲ್ ಬಬಲ್ ವಿಂಡ್ ಸ್ಕ್ರೀನು. ಸೊ ಹೈ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನಿಮಗೆ ವಿಂಡ್ ಬ್ಲಾಸ್ಟ್ನ ಅವಾಯ್ಡ್ ಮಾಡುತ್ತೆ. ಇನ್ ಕೇಸ್ ಗಾಡಿ ಬಿದ್ದಾಗ ಫೋರ್ಕ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಫೋರ್ಕ್ ಪ್ರೊಟೆಕ್ಟರು, ಇಂಜಿನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇಂಜಿನ್ ಪ್ರೊಟೆಕ್ಟರು, ಮತ್ತು ಫ್ರೇಮ್ ಸ್ಲೈಡರ್ಸು. ಸೊ ಗಾಡೀಲಿ ಮೇನ್ ಕಾಸ್ಟ್ಲಿಯಸ್ ಥಿಂಗ್ ಅಂತ ಅಂದರೆ ಫ್ರೇಮ್ಸ್ ಅಂದರೆ ಫೇರಿಂಗ್ಸು. ಸೊ ಇದನ್ನ ಬಚಾವ್ ಮಾಡೋದೇ ಈ ಫ್ರೇಮ್ ಸ್ಲೈಡರ್ಸು. ಸೊ ನೆಕ್ಸ್ಟ್ ಬಂದು ಹಿಂದೆ ಬಂದಾಗ ಸ್ಕೂಲ್ಸು ಪೆಡ್ಲಾಕ್ ಸ್ಟ್ಯಾಂಡ್ ಹಾಕುತ್ತೆ, ಅದಾದಮೇಲೆ ಎಕ್ಸಾಸ್ಟ್ ಸೌಂಡು ಮತ್ತು ಪರ್ಫಾರ್ಮೆನ್ಸ್ಗೆ. ಈ 2 ವರ್ಷದಲ್ಲಿ ಯಾವುದೆಲ್ಲ ಅಡ್ವಾಂಟೇಜಸ್ತು ಯಾವುದೆಲ್ಲ ಡಿಸ್ಅಡ್ವಾಂಟೇಜಸ್ತು ಅಂತ ತಿಳ್ಕೋಣ.
ಮ್ಯಾಸಿವ್ಲಿ ಪವರ್ಡ್ ಇಂಜಿನ್ 268 ಕೆಜಿ ಇದ್ರೂ 0 to 100 ಬಂದು 2.7 ಸೆಕೆಂಡ್ ಅಲ್ಲಿ ಹೋಗುತ್ತೆ. ಲೋ ಇಂಜಿನ್ ಹೀಟಿಂಗ್ ಮತ್ತೆ ಜಾಸ್ತಿ ಟಾರ್ಕ್ ಇರೋದ್ರಿಂದ ಹೈಯರ್ ಗೇರ್ ಅಲ್ಲಿ ಕೂಡ ಸ್ಲೋ ಹೋದ್ರೆ ಜರ್ಕಿಲ್ಲೇ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 6th ಗೇರ್ ಅಲ್ಲಿ ನಾವು 30-40 ಹೋದ್ರೂ ಕೂಡ ಜರ್ಕಿಲ್ಲಿ ಆರಾಮ್ಸೆ ಹೋಗುತ್ತೆ. ಅಲ್ಟಿಮೇಟ್ ರೈಡ್ ಕಂಫರ್ಟ್, ಸಿಟಿ ಆಗಲಿ ಹೈವೇ ಆಗಲಿ ಒಳ್ಳೆ ಸ್ಟೆಬಿಲಿಟಿ ಜೊತೆ ಒಳ್ಳೆ ಕಂಫರ್ಟ್ ಸಿಗುತ್ತೆ. ಹೈವೇ ಅಂದ್ರಂತೂ ಇನ್ನೂ ಸೂಪರ್. ಫ್ಯೂಲ್ ಎಕನಮಿ ಅಂತೂ ಬೆಸ್ಟ್ ಸೆಗ್ಮೆಂಟ್ ಅನ್ನೇ ಹೇಳ್ಬೋದು. 15-20 ಆರಾಮ್ಸೆ ಕೊಡುತ್ತೆ. ಮೇಂಟೆನೆನ್ಸ್ ಆ್ಯಂಡ್ ಸ್ಪೇರ್ ಪಾರ್ಟ್ಸು ತುಂಬ ರೀಸನ್ ಆಗುತ್ತೆ. ಇದಿಷ್ಟು ನಂಗೆ ಅಡ್ವಾಂಟೇಜ್ ಅಂತ ಅನಿಸಿತ್ತು. ಇವಾಗ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ. ಇದು ನಂಗೆ ಯಾವುದು ಡಿಸ್ಅಡ್ವಾಂಟೇಜ್ ಅಂತ ಅನಿಸ್ತಿಲ್ಲ, ಆದರೂ ಹೇಳಬೇಕು ಅಂದರೆ ವೆಯ್ಟ್ ಇಂಥ ಗಾಡಿ ಹಿಂದೆ ಮುಂದೆ ಆರಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎರಡನೇದು ಕಾರ್ನರಿಂಗ್, ಕಾರ್ನರಿಂಗ್ ಮಾಡೋಕೆ ಎಲ್ಲೆಲ್ಲಿ ಮಡಿಸ್ಬೇಕಾಗತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬುಸ ತೊಗೊಳ್ಬೇಕಾ ಬೇಡ ನನ್ನ ಕೇಳೋದಾದರೆ ಬುಸಾನ ಖಂಡಿತವಾಗಿ ತೊಗೊಳ್ಳಿ, ನಿಮ್ಮ ರಿಕ್ವೈರ್ಮೆಂಟ್ಗೆ ಸೂಟ್ ಆಗುತ್ತೆ. ಬಟ್ ಲೈಫ್ ಟೈಮಲ್ಲಿ ಬುಸ ಮಸ್ಟ್ ಬೈ. ಯಂಗ್ಸ್ಟರ್ಸ್ಗೆ ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ, ಏಕದಮ್ 200 cc 400 cc ಡೈರೆಕ್ಟಾಗಿ ಎಲೆಕ್ಟ್ರಿಕ್ ಕ್ಲಾಸಿಕ್ ಬೈಕ್ ಹೋಗೋಕ್ಕಿಂತ ಸ್ಟೇಟ್ ಬೈ ಸ್ಟೇಟ್ ಹೋದರೆ ಒಳ್ಳೆಯದು. ಯಾವ ರೀತಿ ಅಂದರೆ 600 ತೊಗೊಂಡೋದಲ್ಲಿ ಅಭ್ಯಾಸ ಆದಮೇಲೆ ಆಮೇಲೆ ಎಲೆಕ್ಟ್ರಿಕ್ ಕ್ಲಾಸ್ ತೊಗೊಂಡ್ರೆ ಬೆಟರ್, ಯಾಕಂದರೆ ಇದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಪವರ್ ವೈಸ್. ಇಲ್ಲ ನನ್ನ ಕಾನ್ಫಿಡೆನ್ಸ್ ಇದೆ ಡೈರೆಕ್ಟ್ ಲೀಡ್ ಕ್ಲಾಸ್ ಬೈಕ್ ಹೋಗ್ತೀನಿ ಅಂದರು ಓಕೆ ಫೈನ್. ಬಟ್ ಒಂದು ಸಜೆಷನ್ ಏನಂತಂದರೆ ಮರೀನ್ ಫುಲ್ ತಿಳ್ಕೋವರೆಗೂ ಅದ್ರ ಕೆಪಬಿಲಿಟಿ ಚೆಕ್ ಮಾಡ್ಕೋಬಿಡಿ, ಯಾಕಂದರೆ ಗ್ರೇಟ್ ಪವರ್ ಕಂಪ್ಲೀಟ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ನಿಮಗೆ ಡೌಟ್ ಅಥವಾ ಸಜೆಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮುಂದಿನ ವೀಡಿಯೋಲಿ ಅದನ್ನ ತಿಳಿಸ್ಕೊಡೋಕೆ ಪ್ರಯತ್ನ ಪಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಾರ ಮತ್ತೆ ಸಿಗೋಣ, ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಹೆಸರೇ ಹಾಯ ಬಹುಸ, ಒಂದ್ಸತಿ ಆದ್ರೆ ಅಭ್ಯಾಸ ಬೇಡ ಬೇರೆ ಗಾಡಿ ಸವಾಸ, ನನ್ನ ಮಗನ್ ನೆಕ್ಸ್ಟ್ ಆಗ ಬಹುಸ ತಗೊಳ್ಳೇಬೇಕು.